ಈ ಸಂದರ್ಭದಲ್ಲೇ ಆತನ ಸ್ಪೈನಲ್ ಕಾರ್ಡ್ ಮುರಿದೇ ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿ. ಹೀಗಾಗಿ ಸದ್ಯ ಆತ ಸಾವು ನವಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಇದೀಗ ಹೊರಗಡೆ ಬಂದಿದೆ, ಬಹಿರಂಗವಾಗಿದೆ. ಈ ರೀತಿಯಾಗಿ ಎಷ್ಟು ಜನ ದುಸ್ಸಾಹಸವನ್ನ ಮಾಡೋದಿಕ್ಕೆ ಹೋಗಿ, ಹುಚ್ಚಾಟವನ್ನ ಮಾಡೋದಿಕ್ಕೆ ಹೋಗಿ ಪ್ರಾಣಕ್ಕೆ ಸಮಸ್ಯೆ ತಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ದೀರಾ ಎಂತ ಡೇಂಜರ್ ದೃಶ್ಯ ಅಂತ ಇದು. ಇದೆಲ್ಲ ಬೇಕಿತ್ತ ಈ ರೀತಿಯಾಗಿ ದುಸ್ಸಾಹಸಗಳು? ಇನ್ಯಾವುದೋ ಟಿಕ್ಟಾಕ್ಗೆ ಬೇರೆ ಬೇರೆ ಕೈದ ಅಂತೇಳಿ ಪ್ರಾಣ ಹೋದ್ರೆ ಯಾರು ತಾನೇ ಬರ್ತಾರೆ? ಇದೀಗ ಯುವಕನ ಗತಿ ಕೂಡ ಅದೇ ರೀತಿ ಆಗಿದೆ. ಬ್ಯಾಕ್ ಜಂಪ್ ಮಾಡೋದಕ್ಕೆ ಹೋಗಿದ್ದಾನೆ, ಆದರೆ ಸ್ವಲ್ಪ ಮಟ್ಟಿಗೆ ಎಡವಟ್ಟಾಗಿದೆ. ಎಡವಟ್ಟಾಗ್ತಾ ಇದ್ದ ಹಾಗೆ ಆತನ ಬೆನ್ನಿಗೆ ಈಗ ಸಾಕಷ್ಟು ಸಮಸ್ಯೆ ಆಗಿದೆ. ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಅದು ಮುರಿದೋಗಿದೆ ಅಂತ ಡಾಕ್ಟರ್ ಇದೀಗ ಹೇಳ್ತಾ ಇದ್ದಾರಂತೆ. ಸದ್ಯ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಆ ಕುತ್ತಿಗೆನ ಮುರಿದೋಗೋ ಪರಿಸ್ಥಿತಿ ಇದೆ. ಸ್ವಲ್ಪ ಆಗಿದ್ರೂ ಆ ಸ್ಪಾಟಲ್ಲೇ ಔಟ್ ಆಗಬೇಕಿತ್ತು ಅಂಥ ಪರಿಸ್ಥಿತಿ ಇದೆ ಅಲ್ಲಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ರೀತಿಯಾಗಿ ಭಾಳ ಜನ ಮಾಡ್ತಾರೆ, ಯುವಕ ಯುವತಿಯರೆಲ್ಲರೂ ಕೂಡ ಏನೇನೋ ದುಸ್ಸಾಹಸಗಳನ್ನು, ಬೈಕಿಂದ ಜಂಪ್ ಮಾಡೋದು ಅಥವಾ ಬೆಟ್ಟದ ಹತ್ರ ಹಾರೋದು, ಈ ರೀತಿಯಾಗಿ ಸಾಕಷ್ಟು ಮಾಡಲಿಕ್ಕೆ ಹೋಗ್ತಾರೆ.